ಅವತ್ತು ಕೂಡ ನಾವೆಲ್ಲ ಸೇರಿ ಬಹಳ ಹರ್ಷದಿಂದ ಅದನ್ನ ಉದ್ಘಾಟನೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡೋಣ. ಇವತ್ತು ಈ ಭಾಗದಲ್ಲಿ ಸುಮಾರು 5 ಕಾರ್ಯಕ್ರಮಗಳನ್ನ ನಮ್ಮ ಶಾಸಕರು ಯೋಜಿಸಿದ್ದಾರೆ. 5 ಕಾರ್ಯಕ್ರಮಗಳು, ಇಲ್ಲಿಂದ ಒಂದಾದ್ಮೇಲೊಂದು ಕಾರ್ಯಕ್ರಮಗಳಿಗೆ ಹೋಗ್ತೀವಿ ನಾವು. 23 ತಾರೀಕು ಇನ್ನಷ್ಟು 10 ಕಾರ್ಯಕ್ರಮಗಳನ್ನ ಜೋಡಿಸಿದ್ದಾರೆ ಇವತ್ತು ಮತ್ತೆ ನಾಳೆ ಅಂತ ನಮ್ದಿತ್ತು. ನಾಳೆ ಚಿಕ್ಕಮಗಳೂರಿನಲ್ಲಿ ಇನ್ನೊಂದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಅದನ್ನ 23 ತಾರೀಕಿಗೆ ನಾವು ಇದನ್ನ ಮುಂದೂಡಿದೀವಿ. ಸೊ ಇವತ್ತು ನಮ್ಮ ಈ ಗ್ರಾಮಸ್ಥರಿಗೆಲ್ಲ ಬಹಳ ಸಂತೋಷ ಕೊಡುವ, ಬಹಳ ಭರವಸೆ ಕೊಡುವ ಇದೊಂದು ಕಾರ್ಯಕ್ರಮ. ಇದು ಬಹಳ ದಿವಸದಿಂದ ನಾವು ಎದುರು ನೋಡ್ತಾ ಇದ್ವು. ಆ ವಿದ್ಯುತ್ ವೋಲ್ಟೇಜ್ ಬಿದ್ದೋದಾಗ, ವಿದ್ಯುತ್ ಸರಬರಾಜು ಅಡಚಣೆ ಆದಾಗ ಯಶಸ್ವಿಯಾಗಿ ಅವರೇ ಹೇಳಿದಂಗೆ ಮೇ 20 ತಾರೀಕು ಒಳಗಡೆ ಪೂರ್ಣಗೊಳ್ಳಿ, ನಮ್ಮ ಈ ಭಾಗದ ಎಲ್ಲಾ ಗ್ರಾಮಸ್ಥರ ಸಮಸ್ಯೆಗಳಿಗೆ ಪೂರ್ಣ ವಿರಾಮ ಹಾಕ್ಲಿ ಅಂತ ಹಾರೈಸಿ ಈ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನನ್ನನ್ನ ಕರೆದು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶಾಸಕ ನರೇಂದ್ರರವರಿಗೆ ಮತ್ತೆ ಎಲ್ಲರಿಗೂ ಕೂಡ, ಸಂಬಂಧಪಟ್ಟ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸಿ ನಮಸ್ಕಾರ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶ್ ಕುಮಾರ್ ಅವರೇ, ಜಿಲ್ಲಾ ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರೇ, ಸದಸ್ಯರುಗಳೇ, ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮಕ್ಕಾಗಿತ್ತು. ಸೊ ಯಾವ್ಯಾವ ಅಡೆತಡೆ ಬಂತು, ತಾಲೂಕು ಪಂಚಾಯತಿ ಎಲೆಕ್ಷನ್ ಯಾವುದು, ಚುನಾವಣೆ ಬಂತು, ಚುನಾವಣೆ ಆದಮೇಲೆ ನೆಕ್ಸ್ಟ್ ಮಾಡೋಣ ಅಂತೆಲ್ಲ ತಯಾರು ಮಾಡಿದ್ವಿ. ಆವಾಗ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು, ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿದ್ವಿ. ಮತ್ತು ಅವರೆಲ್ಲ ಮಾತಾಡ್ತಾ ಹೇಳೋದು ನಿಜ, ಈ ಭಾಗದಲ್ಲಿ ಭಾಳಷ್ಟು ವೋಲ್ಟೇಜ್ ಸಮಸ್ಯೆ ಇತ್ತು, ಈ ಭಾಗದಲ್ಲಿ ನೀರಾವರಿ ಇಲ್ಲ. ಎಲ್ಲರೂ ಕೂಡ ನಾವು ಪಂಪ್ಸೆಟ್ ಆಧಾರಿತ ಕೃಷಿ ಬೇಸಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ವೋಲ್ಟೇಜ್ ಆವಾಗವಾಗ ತೊಂದರೆ ಕೊಡೋದು, ವೋಲ್ಟೇಜ್ ಡ್ರಾಪ್ ಆಗಿ ಕರೆಂಟ್ ಆಫ್ ಆದಾಗ ಮತ್ತೆ ಬಂದು ಸ್ವಿಚ್ ಹಾಕಿ ಮಾಡಿ ಹೋಗತ್ತಕ್ಕ 15 ನಿಮಿಷ 20 ನಿಮಿಷ ಕೊಡ್ತಕ್ಕಂಥ ಕರೆಂಟ್ 5 ಗಂಟೆ ಇಲ್ಲ 7 ಗಂಟೆ ಟೈಮು. ಆ ಥರ ಮಧ್ಯೆ ವೋಲ್ಟೇಜಿಂದ ಡ್ರಾಪ್ ಆದಾಗ ನಿರಂತರವಾಗಿ ನೀರು ಜನರಿಗೆ ಹರಿಯೋದಕ್ಕೆ ತೊಂದರೆ ಆಗ್ತಾ ಇತ್ತು. ಇದು ಘನ ಸರ್ಕಾರದವರು ಇದನ್ನ ನಮಗೆ ಮಾಡಿಕೊಟ್ರು, ಇವತ್ತು ಅದರ ಶಂಕುಸ್ಥಾಪನೆಯನ್ನು ಮಾಡ್ತಾರೆ.